ನಗರ ಪ್ರದೇಶದಲ್ಲಿ ಎಕರೆಗೆ 1 ಕೋಟಿ ನಿಜವಾಗ್ಲೂ ದೊಡ್ಡದಲ್ಲ. ಇವತ್ತು ಹರಿಹರ ದಾವಣಗೆರೆ ಭಾಗದಲ್ಲಿ 4-5 ಕೋಟಿ ಆದ್ರೂ ಸಿಗಲ್ಲ, 1 ಕೋಟಿ ನಿಜವಾಗ್ಲೂ ಜಾಸ್ತಿ ಅಲ್ಲ ಅಂತೇಳಿ ಸಚಿವರ ಗಮನಕ್ಕೆ ತರ್ತೇನೆ. ಸುಮಾರು ಗ್ರಾಮಗಳಲ್ಲಿ ಮುಖ್ಯಮಂತ್ರಿಗಳು ಹೋದ್ರೆ, ನಾವು ಹೋದ್ರೆ ನಮ್ಮೂರಿಗೆ ಸ್ಮಶಾನ ಇಲ್ಲ ಅಂತ ಬರ್ತಾರೆ. ಆದ್ರೆ ನಡುವೆ ನಾವೆಲ್ಲ ಮತ್ತೊಂದ್ ಕಡೆ ಸ್ಮಶಾನಕ್ಕೂ ಜಾಗ ಕೊಡ್ಬೇಕು. ಮಕ್ಕಳು ಬೆಳೀತಾ ಇದಾರೆ, ಆಟದ ಮೈದಾನಗಳಿಗೆ ಜಾಗ ಇಲ್ಲ. ಸುಮಾರು ಕಡೆ KPTCಯಲ್ಲೂ ಸ್ಟೇಷನ್ ಮಾಡ್ಲಿಕ್ಕೆ ಜಾಗ ಇಲ್ಲ. ಅಂಗನವಾಡಿಗಳಿಗೆ ನನ್ನ ಹತ್ರ 12,000 ಅಂಗನವಾಡಿಗಳಿಗೆ ಜಾಗ ಕೇಳಿದ್ದಾರೆ, ಜಾಗ ಕೊಡಕ್ಕಾಗಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಯಾಕೆ ನಿಮ್ಮ ಇಲಾಖೆಯವರು ಜಾಗ ಕೊಟ್ಟಿಲ್ಲ ಅಂತ ಮುಖ್ಯಮಂತ್ರಿಗಳು ನಮ್ಮನ್ನ ತರಾಟೆಗೆ ತಗೊಳ್ತಾರೆ. ಮಾನ್ಯ ಕಂದಾಯ ಸಚಿವರು, ಪ್ರಶ್ನೆ 920. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಸಚಿವರು ಉತ್ತರನ ಒದಗಿಸಿದ್ದಾರೆ, ಆದರೆ ಹರಿಹರ ಹಿಂದೂ ಬರಲಿ ರುದ್ರಭೂಮಿ ತುಂಗಭದ್ರಾ ನದಿಯ ದಡದಲ್ಲಿದ್ದಂಥದ್ದು, ಮಳೆಗಾಲದಲ್ಲಿ ಬಹಳಷ್ಟು ರುದ್ರಭೂಮಿಯ ಶೇಕಡ 50-60% ಮುಳುಗಡೆ ಆಗೋದ್ರಿಂದ ಈಗಿರ್ತಕ್ಕಂಥ ಜನಸಂಖ್ಯೆ, ಈಗಾಗಲೇ ಸುಮಾರು 1.5 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಹರಿಹರದಲ್ಲಿ ಹೆಚ್ಚು ರುದ್ರಭೂಮಿಗೆ ಸ್ಮಶಾನಕ್ಕೆ ಜಾಗದ ಅವಶ್ಯಕತೆ ಇದೆ. ಈಗಾಗಲೇ ಸಾರ್ವಜನಿಕರು ರುದ್ರಭೂಮಿಯ ಪಕ್ಕದಲ್ಲಿರ್ತಕ್ಕಂಥ ರೈತರ ಮನವೊಲಿಸಿ ಜಮೀನನ್ನು ಕೊಡಲಿಕ್ಕೂ ಕೂಡ ಒಪ್ಪಿಸಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಆದಷ್ಟು ಬೇಗನೆ ಆ ಜಮೀನನ್ನು ತೆಗೆದುಕೊಳ್ಬೇಕು. ಇಲ್ಲಾಂದರೆ ರಿಯಲ್ ಎಸ್ಟೇಟ್ನವರ ಒಂದು ಒತ್ತಡದಿಂದ ಇದು ಕೈ ತಪ್ಪತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಸಚಿವರು ಆದಷ್ಟು ಬೇಗ ಆ ಜಮೀನುಗಳನ್ನು ಸ್ವಾಧೀನಪಡಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಒತ್ತಡವನ್ನು ಹಾಕ್ತೇನೆ. ಅಧ್ಯಕ್ಷರೇ, ಈಗ ಹಾಲಿ ಸ್ಮಶಾನ 9 ಎಕರೆ 9 ಗುಂಟೆ ಇದೆ, ಸಾಲೋದಿಲ್ಲ, ಹೆಚ್ಚುವರಿಯಾಗಿ ಬೇಕು ಅಂತ ಕೇಳಿದ್ದಾರೆ. ಹರಿಹರಕ್ಕೆ ಹೆಚ್ಚುವರಿಯಾಗಿ ಇನ್ನೊಂದು ಜಾಗವನ್ನು ಗುರುತಿಸಿದ್ದೇವೆ, ಅದು ಖಾಸಗಿ ಜಮೀನು, ರೈತರ ಹಿಡುವಳಿ ಜಮೀನು. ಅಲ್ಲಿ 9 ಎಕರೆಯನ್ನು ಗುರುತಿಸಿದ್ದೇವೆ. ಗೈಡೆನ್ಸ್ ವ್ಯಾಲ್ಯೂ 67 ಲಕ್ಷ ಇದೆ, ಆದರೆ ರೈತರು 1 ಕೋಟಿ 20 ಲಕ್ಷ 1 ಎಕರೆಗೆ ಕೇಳ್ತಾ ಇದ್ದಾರೆ. 1 ಕೋಟಿ 20 ಲಕ್ಷ. ಸೊ 9 ಎಕರೆ ಅಂತ ಹೇಳಿದ್ರೆ ತಾವೇ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಹಣ ಆಯಿತು ಅಂತೇಳಿ. ಸೊ ನೆಗೋಷಿಯೇಟ್ ಮಾಡಿ ಒಳ್ಳೆ ರೇಟಿಗೆ ಸಿಕ್ಕಿದ್ರೆ, ಒಳ್ಳೆ ರೇಟು ಅಂತ ಹೇಳಿದ್ರೆ ರೀಸನಬಲ್ ರೇಟಿಗೆ ಸಿಕ್ಕಿದ್ರೆ ಅದನ್ನು ತೆಗೆದುಕೊಂಡು ಸ್ಮಶಾನ ಮಾಡಬಹುದು. ಇಲ್ಲ ಅಂತೇಳಿದ್ರೆ ನಾನು ಸೂಚನೆ ಆಲ್ರೆಡಿ ಕೊಟ್ಟಿದ್ದೇನೆ, ಬೇರೆ ಯಾವುದಾದ್ರೂ ಜಾಗವನ್ನಾದರೂ ಹುಡುಕಿ ಹೆಚ್ಚುವರಿ ಸ್ಮಶಾನಕ್ಕೆ ಜಾಗ ಅವಕಾಶವನ್ನು ಮಾಡಿ ಕೊಡಲೇಬೇಕು ಅಂತ ನಾನು ಬೆಳಿಗ್ಗೆ ತಹಶೀಲ್ದಾರ್ಗೆ DCಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಈ ಜಾಗ ಆದರೆ ಅದನ್ನೇ ಮಾತಾಡಿ ಮಾಡ್ತೇವೆ, ಇಲ್ಲ ಅಂತೇಳಿದರೆ ಪರ್ಯಾಯ ಜಾಗವನ್ನಾದರೂ ಖಂಡಿತವಾಗಿ ನಾವು ಮಾಡ್ತೇವೆ. ಅಧ್ಯಕ್ಷರೇ, ಈಗ ತಮ್ಮ ವಿಷಯದಲ್ಲಿ ಸ್ಮಶಾನದ ವಿಷಯದಲ್ಲಿ ಅಷ್ಟು ಹೇಳುವಂತಹದ್ದು, ಇದಾಗಲಿ ಪರ್ಯಾಯ ಆಗಲಿ ಎಲ್ಲ ಪ್ರಯತ್ನವನ್ನು ಮಾಡಿ ಹೆಚ್ಚುವರಿ ಸ್ಮಶಾನ ಭೂಮಿಯನ್ನು ಕಾದಿರಿಸ್ತಕ್ಕಂಥ ಅದಕ್ಕೆ ಸರ್ಕಾರ ತನ್ನ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೆ ಅನ್ನೋದನ್ನು ಮಾನ್ಯ ಸದಸ್ಯರಿಗೆ ನಾನು ಖಡಾಖಂಡಿತವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಮುಂದುವರೆದು ಹೇಳೋದಾದರೆ ಸ್ವಲ್ಪ ಪೂರಕವಾಗಿ, ಈಗ ಯಾವ ಪರಿಸ್ಥಿತಿ ಬಂದಿದೆ ನೋಡಿ, ಸ್ಮಶಾನಕ್ಕೆ ನಾನು ಜಾಗ ಖರೀದಿ ಮಾಡಬೇಕಾಗಿ ಬಂದಿದೆ ಸರ್ಕಾರ. ಹೋದ ವರ್ಷ ಒಂದೇ ವರ್ಷದಲ್ಲಿ 50 ಕೋಟಿ ರೂಪಾಯಿ ಸ್ಮಶಾನ ಖರೀದಿಗೆ ಸರ್ಕಾರ ನಾವು ದುಡ್ಡು ಕೊಟ್ಟಿದ್ದೇವೆ. ಸೊ ಸರ್ಕಾರ ಇಷ್ಟು ಜಮೀನುಗಳಿದ್ಕೊಂಡು ಎಲ್ಲ ಗ್ರ್ಯಾಂಟ್ ಮಾಡಿ 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 ಕೊನೆಗೆ ಈಗ ಸ್ಮಶಾನಕ್ಕೆ ಭೂಮಿ ನಾವು ಖರೀದಿ ಮಾಡುವಂಥ ಪ್ರಸಂಗದಲ್ಲಿ ಬಂದು ನಿಂತಿದ್ದೇವೆ. ಈಗ ನೀವು ಮತ್ತೊಂದು ಅವಕಾಶ ಕೊಡಿ, ಮಗದೊಂದು ಅವಕಾಶ ಕೊಡಿ ಅಂತ ಕೇಳ್ತೀರಾ. ಈಗ ಅದಕ್ಕೆ ಬೇರೆಯವರು ಹೇಳ್ತಾರೆ, ಎಲ್ಲಿವರೆಗೂ ಎಷ್ಟು ಒನ್ ಟೈಮ್ ಆಪರ್ಚುನಿಟಿ ಕೊಡ್ತೀರಿ? ಸ್ಮಶಾನಕ್ಕೆ ಜಮೀನುಗಳಿಲ್ಲ, ಕೋರ್ಟ್ನಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಹೋಗಿ ವಾರಕ್ಕೊಮ್ಮೆ ನಿಂತ್ಕೋಬೇಕು, ಸ್ಮಶಾನಕ್ಕೆ ಜಮೀನುಗಳು ಕೊಟ್ಟಿಲ್ಲ ಅಂತೇಳಿ ಸತತವಾಗಿ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಸುಮಾರು ಗ್ರಾಮಗಳಲ್ಲಿ ಮುಖ್ಯಮಂತ್ರಿಗಳು ಹೋದ್ರೆ, ನಾವು ಹೋದ್ರೆ ನಮ್ಮೂರಿಗೆ ಸ್ಮಶಾನ ಇಲ್ಲ ಅಂತ ಬರ್ತಾರೆ. ಆದ್ರೆ ನಡುವೆ ನಾವೆಲ್ಲ ಮತ್ತೊಂದ್ ಕಡೆ ಸ್ಮಶಾನಕ್ಕೂ ಜಾಗ ಕೊಡಬೇಕು,
ಮಕ್ಕಳು ಬೆಳೀತಾ ಇದ್ದಾರೆ, ಆಟದ ಮೈದಾನಗಳಿಗೆ ಜಾಗ ಇಲ್ಲ, ಸುಮಾರು ಕಡೆ KPTCಯಲ್ಲೂ ಸ್ಟೇಷನ್ ಮಾಡಲಿಕ್ಕೆ ಜಾಗ ಇಲ್ಲ, ಆಸ್ಪತ್ರೆಗಳಿಗೆ ಜಾಗ ಇಲ್ಲ, ಮತ್ತೊಂದು ಕಡೆ ಉಳಿದಿರೋ ಅಲ್ಪ ಸ್ವಲ್ಪ ಅಂಗನವಾಡಿಗಳಿಗೆ, ನನ್ನ ಹತ್ರ 12,000 ಅಂಗನವಾಡಿಗಳಿಗೆ ಜಾಗ ಕೇಳಿದ್ದಾರೆ, ಜಾಗ ಕೊಡೋಕ್ಕಾಗಿಲ್ಲ, 12,000 ಬಾಕಿ ಇದೆ. ಮೊನ್ನೆ ಮುಖ್ಯಮಂತ್ರಿಗಳು DCCEO ಕಾನ್ಫರೆನ್ಸ್ ಅಲ್ಲಿ ನನ್ನನ್ನು ತರಾಟೆಗೆ ತೆಗೆದುಕೊಂಡ್ರು, ಏನಪ್ಪ ಇಷ್ಟು ಕಡೆ ಜಮೀನು ಕೇಳಿ ಜಾಗ ಕೊಟ್ಟಿಲ್ಲ, ಯಾಕೆ ನಿಮ್ಮ ಇಲಾಖೆಯವರು ಜಾಗ ಕೊಟ್ಟಿಲ್ಲ ಅಂತ ಮುಖ್ಯಮಂತ್ರಿಗಳು ನಮ್ಮನ್ನ ತರಾಟೆಗೆ ತಗೊಳ್ತಾರೆ. ಈ ತರ ಮಧ್ಯದಲ್ಲಿ ಇರೋ ಜಾಗಗಳು ಅಲ್ಪ ಸ್ವಲ್ಪ ಜಾಗಗಳನ್ನ ಕೊಟ್ಬಿಟ್ರೆ ನಾವು ಸಾರ್ವಜನಿಕರ ಸರ್ಕಾರಿ ಕೆಲಸಕ್ಕೆ, ಸ್ಮಶಾನಗಳಿಗೆ, ಸ್ಕೂಲಿಗೆ, ಅಂಗನವಾಡಿಗೆ ಜಾಗಗಳು ಇಲ್ಲದೆ ಇರುವಂತ ಪ್ರಸಂಗಕ್ಕೆ ಈಗಾಗಲೇ ಬಂದು ತಲುಪಿದ್ದೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಮ್ಮ ಮಾಹಿತಿಗೆ ಹಂಚಿಕೊಳ್ತಾ ಇದ್ದೇನೆ. ನಾಟ್ ಫಾರ್ ಎನಿ ಡಿಸಿಷನ್, ನಾಟ್ ಫಾರ್ ಎನಿ ಅಪ್ರೂವಲ್. ಇದನ್ನು ದಯವಿಟ್ಟು ಎಲ್ಲ ಸದಸ್ಯರು ಗಮನದಲ್ಲಿಟ್ಕೊಳ್ಳಿ. ಸರ್ಕಾರದ ಜಾಗಗಳನ್ನ ಮಂಜೂರು ಮಾಡಿ 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 ಕೊನೆಗೆ ಈಗ ಸ್ಮಶಾನಗಳಿಗೆ ಕೆಲವು ಕಡೆ ಜಾಗ ಇಲ್ಲದೆ ಇರುವಂತ ಪರಿಸ್ಥಿತಿಗೆ ಬಂದಿದ್ದೇವೆ. ಆದರೂ ಅದನ್ನ ನಾನು ವಿಷಯಾಂತರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಮಾನ್ಯ ಹರಿಹರ ಶಾಸಕರು ಏನ್ ಕೇಳಿದ್ದಾರೆ ಅದನ್ನ ಒಂದಲ್ಲ ಒಂದು ರೂಪದಲ್ಲಿ ಬಗೆಹರಿಸೋದಿಕ್ಕೆ ಎಲ್ಲಾ ಪ್ರಯತ್ನವನ್ನ ಕಡಾಖಂಡಿತವಾಗಿ ನಾವು ಮಾಡ್ತೇವೆ. ಪೂರ್ಕವಾಗಿ ಸಚಿವರು ಹೇಳಿದ್ರು ಪರ್ಯಾಯ ವ್ಯವಸ್ಥೆ, ಆದ್ರೆ ಹರಿಹರ ನಗರ ತುಂಗಭದ್ರಾ ದಡದಲ್ಲಿರೋದ್ರಿಂದ ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಕಡೆ ಸಂಪೂರ್ಣವಾಗಿ ನದಿ ಇರೋದ್ರಿಂದ ಇದು ನಮಗೆ ಅನಿವಾರ್ಯವಾಗಿದೆ. ಅಷ್ಟೇ ಅಲ್ಲ, ಹರಿಹರದ ಹೊಳೆ ಭಾಗದಲ್ಲಿರ್ತಕ್ಕಂಥ ಕೆಲವೊಂದು ಬಡವರ ಗುಡಿಸಲುಗಳಿದೆ. ನಮ್ಮ ಉದ್ದೇಶ, ತಹಸೀಲ್ದಾರ್ ಅವರು, ರೆವಿನ್ಯೂ ಅಧಿಕಾರಿಗಳ ಉದ್ದೇಶ ಏನಂದರೆ, ಒಂದು 5 ಎಕರೆ ಯಾವ ಪದೇ ಪದೇ ಪ್ರತಿ ವರ್ಷ ಮುಳುಗಡೆ ಆಗ್ತಾರೆ ಅವ್ರಿಗೂ ಕೂಡ ನಿವೇಶನ ಆಗುತ್ತೆ, ಅದರ ಜೊತೆಗೆ ಸ್ಮಶಾನಕ್ಕೂ ಅನುಕೂಲ ಆಗುತ್ತೆ. ದಯವಿಟ್ಟು ಸಚಿವರು ಸ್ವಲ್ಪ ದೊಡ್ಡ ಮನಸ್ಸು ಮಾಡ್ಬೇಕು. ನಗರ ಪ್ರದೇಶದಲ್ಲಿ ಒಂದು ಕೋಟಿ ದೊಡ್ಡದಲ್ಲ. ಒಂದ್ ನಿಮಿಷ ಸಭಾಧ್ಯಕ್ಷರೇ, ನಗರ ಪ್ರದೇಶದಲ್ಲಿ ಎಕರೆಗೆ 1 ಕೋಟಿ ನಿಜವಾಗ್ಲೂ ದೊಡ್ಡದಲ್ಲ. ಇವತ್ತು ಹರಿಹರ ದಾವಣಗೆರೆ ಭಾಗದಲ್ಲಿ 4-5 ಕೋಟಿ ಆದ್ರೂ ಸಿಗಲ್ಲ, 1 ಕೋಟಿ ನಿಜವಾಗ್ಲೂ ಜಾಸ್ತಿ ಅಲ್ಲ ಅಂತೇಳಿ ಸಚಿವರು ಗಮನಕ್ಕೆ ತರ್ತೇನೆ. ಮಾನ್ಯ ಅಧ್ಯಕ್ಷರೇ, ಇದು ಫಂಡಮೆಂಟಲ್ ಪ್ರಾಬ್ಲಮ್ ಅಂದ್ರೆ ನಮ್ಮ ಅರ್ಬನ್ ಪ್ಲಾನಿಂಗ್ ದಲ್ಲಿ. ಮಾನ್ಯ ಸಚಿವರೇ, ಇದು ಸುಡಗಾಡಗಟ್ಟಿಗೆ ಪ್ಲೇ ಗ್ರೌಂಡ್ ಗೆ ಜಗಾನ ತೆಗೆದಿಡ್ತಾ ಇಲ್ಲ, ಪ್ಲಾನಿಂಗ್ ಮಾಡ್ತಾ ಇಲ್ಲ, ಅದನ್ನ ಅಡ್ರೆಸ್ ಮಾಡ್ಲಿಕ್ಕೆ ಇದು ಕಂಟಿನ್ಯೂ ಆಗ್ತದೆ ಪ್ರಾಬ್ಲಮ್. ವಿ ನೀಡ್ ಟು ಗೋ ಅಂಡ್ ಅಡ್ರೆಸ್ ದೇರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.